ಒಂದು ತಿಂಗಳು ಕನ್ನಡ ಚಿತ್ರಮಂದಿರಗಳ ಬಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ಮೀಟಿಂಗ್ ನಡೀತಾ ಇದೆ. ಫಿಲ್ಮ್ ಚೇಂಬರಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಸಭೆಗೆ ಚಿತ್ರರಂಗದ ಪ್ರಮುಖ ನಿರ್ಮಾಪಕರು ಕೂಡ ಭಾಗಿಯಾಗಿದ್ದಾರೆ. ಚಿತ್ರರಂಗದ ಸ್ಥಿತಿಯ ಬಗ್ಗೆ ಸ್ಟಾರ್ಸ್ ಜೊತೆಗೂ ಕೂಡ ಚರ್ಚೆ ನಡೀತಾ ಇದೆ. ಟಗರು ಯುವಿ ಚಿತ್ರಗಳ ನಿರ್ಮಾಪಕ ಕೆ ಪಿ ಶ್ರೀಕಾಂತ್, ಕಬ್ಜಾ ನಿರ್ಮಾಪಕ ಆರ್ ಚಂದ್ರು, ನಿರ್ಮಾಪಕ ತರುಣ ಶಿವಪ್ಪ, ಲಹರಿ ವೇಲು, ಹೊಂಬಾಳೆ ಫಿಲ್ಮ್ಸ್ ಚಿದಾನಂದ ಸಭೆಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಸೊ ವರ್ಷಕ್ಕೆ ಎರಡು ಸಿನಿಮಾ ಮಾಡಲು ಸ್ಟಾರ್ಗಳಿಗೆ ಮನವಿಯನ್ನು ಮಾಡಿರುವಂಥದ್ದು ಈಗಾಗಲೇ ಫಿಲ್ಮ್ ಚೇಂಬರ್. ಸೊ ಹಾಗಾಗಿ ಇವತ್ತು ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ ಈ ಒಂದು ಸಭೆ. ಕಾರಣ ಏನು ಅನ್ನೋದು ಕೂಡ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಏನು ನಡೀತಾ ಇದೆ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ, ಚಿತ್ರಮಂದಿರಗಳು ಆಗಿರ್ಬೋದು ಅಥವಾ ಸಿನಿಮಾ ಅಂತ ಬಂದಾಗ ಯಾವ ರೀತಿಯಾಗಿ ಸಂಕಷ್ಟವನ್ನು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದು ಕೂಡ ನಿಮಗೆ ಗೊತ್ತಿರುವಂಥ ವಿಚಾರ. ಸೊ ಹಾಗಾಗಿ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಮಾಡ್ತಾ ಇರುವಂಥದ್ದು ಒಂದು ತಿಂಗಳ ಕನ್ನಡ ಚಿತ್ರಮಂದಿರಗಳ ಬಂದ ವಿಚಾರವಾಗಿ ಏನು ಚರ್ಚೆ ಆಗಬಹುದು ಅನ್ನುವಂಥ ಕುತೂಹಲ ನಮಗೂ ಕೂಡ ಇದೆ. ಏನೆಲ್ಲ ಡಿಸೈಡ್ ಆಗಬಹುದು ಈ ಮೀಟಿಂಗಲ್ಲಿ, ಏನೆಲ್ಲ ಚರ್ಚೆ ಆಗಬಹುದು ಅಂತೇಳಿ. ಈ ಓ ಟಿ ಟಿ ಬಂದಾದ ನಂತರ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಸೊ ಫಿಲ್ಮ್ ಚೇಂಬರಲ್ಲಿ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಸೊ ಸಭೆಗೆ ಚಿತ್ರರಂಗದ ಪ್ರಮುಖ ನಿರ್ಮಾಪಕರು ಭಾಗಿಯಾಗಿದ್ದಾರೆ. ಚಿತ್ರರಂಗದ ಸ್ಥಿತಿಯ ಬಗ್ಗೆ ಸ್ಟಾರ್ಸ್ ಜೊತೆಗೂ ಕೂಡ ಚರ್ಚೆ ನಡೀತಾ ಇರುವಂಥದ್ದು. ಏನು ಮಾಡಬೇಕು ಅಥವಾ ಅಂದರೆ ವರ್ಷಕ್ಕೆ ಎಷ್ಟು ಸಿನಿಮಾಗಳನ್ನು ಮಾಡಬೇಕು, ಟಾಕೀಸ್ಗೆ ಎಷ್ಟು ರಿಲೀಸ್ ಕೊಡಬೇಕು ಅಂದರೆ ಎಷ್ಟು ಬರಬೇಕು ವರ್ಷಕ್ಕೆ ಅಥವಾ ವಾರಕ್ಕೆ, ಒಟ್ಟಿನಲ್ಲಿ ಈ ರೀತಿಯ ಚರ್ಚೆಗಳು ಆಗುತ್ತೆ. ಸಾಕಷ್ಟು ಸಂಕಷ್ಟದಲ್ಲಿರುವಂಥದ್ದು ಈಗ ಚಿತ್ರಮಂದಿರ. ಸೊ ಹಾಗಾಗಿ ಅದರ ಬಗ್ಗೆ ಚರ್ಚೆ ಮೇಲೆ ಚರ್ಚೆ, ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾ ಇದೆ. ಸೊ ಒಂದು ತಿಂಗಳ ಈ ಕನ್ನಡ ಚಿತ್ರಮಂದಿರಗಳ ಬಂದ ವಿಚಾರವಾಗಿ ಈ ನಡೀತಾ ಇರುವಂಥ ಸಭೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ, ಯಾಕಂದರೆ ಎಲ್ಲರೂ ಕೂಡ ಬದುಕಬೇಕಾಗತ್ತೆ. ಹಾಗಾಗಿ ಇಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಸೊ ಫಿಲ್ಮ್ ಚೇಂಬರಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮೀಟಿಂಗ್ ನಡೆಯುತ್ತೆ, ಜೊತೆಗೆ ಸ್ಟಾರ್ಸ್ಗಳ ಜೊತೆಗೂ ಕೂಡ ಮಾತುಕತೆ ಕೂಡ ಆಗ್ತಾ ಇದೆ. ಸೊ ಅಂತಿಮವಾಗಿ ಏನೆಲ್ಲ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂಥೇಳಿ. ಸೊ ಈಗ ಈ ಚಿತ್ರಮಂದಿರದಲ್ಲಿ ಸಾಕಷ್ಟು ಸಮಸ್ಯೆ ಇರುವಂಥ ಹಿನ್ನೆಲೆಯಲ್ಲಿ, ಸೊ ಈ ಇತ್ತೀಚಿನ ದಿನಗಳಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಹಾಗಾಗಿ ಆ ಸಮಸ್ಯೆಯಿಂದ ಹೊರಗಡೆ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇರುವಂಥದ್ದು. ಫಿಲ್ಮ್ ಚೇಂಬರಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಈ ಸಭೆಗೆ ಚಿತ್ರರಂಗದ ಪ್ರಮುಖ ನಿರ್ಮಾಪಕರು ಕೂಡ ಭಾಗಿಯಾಗ್ತಾ ಇರುವಂಥದ್ದು. ಚಿತ್ರರಂಗದ ಸ್ಥಿತಿಯ ಬಗ್ಗೆ, ಅಂದರೆ ಈಗ ಸದ್ಯದ ಸ್ಥಿತಿ ಹೇಗಿದೆ, ಸೊ ಅದನ್ನು ನಾವು ಹೇಗೆ ನಿವಾರಿಸ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಅಂತೂ ಖಂಡಿತವಾಗಿಯೂ ಕೂಡ ನಡೆಯುತ್ತೆ. ಟಗರು ಮತ್ತು ಯುವಿ ಚಿತ್ರಗಳ ನಿರ್ಮಾಪಕ ಕೆ ಪಿ ಶ್ರೀಕಾಂತ್, ಕಬ್ಜಾ ನಿರ್ಮಾಪಕ ಆಗಿರುವಂಥ ಆರ್ ಚಂದ್ರು, ನಿರ್ಮಾಪಕರಾಗಿರುವಂಥ ತರುಣ ಶಿವಪ್ಪ, ಲಹರಿ ವೇಲು, ಹೊಂಬಾಳೆ ಫಿಲ್ಮ್ಸ್ ಚಿದಾನಂದ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ವರ್ಷಕ್ಕೆ ಎರಡು ಸಿನಿಮಾ ಮಾಡಲು ಸ್ಟಾರ್ಗಳಿಗೆ ಮನವಿಯನ್ನು ಮಾಡುವಂಥ ಸಾಧ್ಯತೆ ಇದೆ, ಈಗಾಗಲೇ ಕೂಡ ಮಾಡಿದ್ದಾರೆ. ಚಿತ್ರರಂಗದ ಉಳಿವಿಗಾಗಿ ನಿರ್ಮಾಪಕರು ಈಗ ಮೀಟಿಂಗನ್ನು ಮಾಡ್ತಿದ್ದಾರೆ. ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಅನ್ನೋದು ಕುತೂಹಲ ಇರುವಂಥದ್ದು. ಹಳೆಯ ನಿರ್ಮಾಪಕರುಗಳ ಜೊತೆಯೂ ಕೂಡ ಈಗ ಆ್ಯಕ್ಟಿವ್ ಪ್ರೊಡ್ಯೂಸರ್ಸ್ಗಳ ಬಗ್ಗೆ ಅವರು ಕೂಡ ಈ ಸಭೆಯಲ್ಲಿ ಬಂದಿದ್ದಾರೆ. ಅವರಿಗೂ ಕೂಡ ಆಹ್ವಾನ ನೀಡಲಾಗಿದೆ. ಜಯಣ್ಣ, ಆರ್ ಚಂದ್ರು, ಕೆ ಮಂಜು, ಹೊಂಬಾಳೆಯ ಪ್ರತಿನಿಧಿ ಚಿದಾನಂದ ಸೇರಿದಂತೆ ದೊಡ್ಡ ನಿರ್ಮಾಪಕರಿಗೂ ಕೂಡ ಈ ಒಂದು ಮೀಟಿಂಗಲ್ಲಿ ಈ ಭಾಗಿಯಾಗಿದ್ದಾರೆ. ಭಾಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಈ ಸಭೆಯಲ್ಲಿ. ಏನೆಲ್ಲ ಚರ್ಚೆ ಆಗುತ್ತೆ, ವರ್ಷಕ್ಕೆ ಎಷ್ಟು ಸಿನಿಮಾಗಳನ್ನು ರಿಲೀಸ್ ಮಾಡಬೇಕು, ಜೊತೆಗೆ ಸ್ಟಾರ್ಸ್ಗಳ ಜೊತೆ ಯಾವ ರೀತಿಯಾಗಿ ಮನವಿ ಇರುತ್ತೆ, ಚಿತ್ರಮಂದಿರದ ಮಾಲೀಕರು ಏನು ಹೇಳ್ತಾರೆ, ನಿರ್ಮಾಪಕರು ಅಂತಿಮವಾಗಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಸೊ ನಿರ್ದೇಶಕರ ಕಥೆ ಏನು, ಈ ಎಲ್ಲ ಆಯಾಮದ ಮುಖಾಂತರ ಮೀಟಿಂಗ್ ನಡೀತಾ ಇದೆ. ನೋಡಬೇಕು ಅಂತಿಮವಾಗಿ ಏನು ಡಿಸೈಡ್ ಮಾಡ್ತಾರೆ ಅಂತೇಳಿ. ಮಾಡಿ 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 ಮಾಡ
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.